ಈ ನಮ್ಮ 60 ಮೆಟ್ಟಿಲುಗಳು ರಂಗಭೂಮಿಯಲ್ಲಿ ಇರತಕ್ಕಂತ ಈ ಸರಣಿ ಮಾಲಿಕೆ ಆದಿತ್ಯ ಲೋಕೇಶ್ ಅವರ ಯೂಟ್ಯೂಬ್ ಚಾನೆಲ್ ನಲ್ಲಿ ನಮ್ಮದೇ ಚಾನೆಲ್ ಸಿಗುತ್ತೆ ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮಗೆ ಆಸಕ್ತರಾಗಿರತಕ್ಕಂತ ಅವರಿಗೆ ಅದು ತಲುಪಲಿ ಅದು ಕೂಡ ನಿಮ್ಮಿಂದ ಒಂದು ಸಹಕಾರವನ್ನು ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಾವು ಈಗ 4ನೇ ಮೆಟ್ಟಲಿಗೆ ಪ್ರವೇಶಿಸ್ತಾ ಇದ್ದೀವಿ ಕಳೆದ 3 ಮೆಟ್ಟಲು ಹತ್ತಿದ್ದೀವಿ ಮೊದಲೇ ಹೇಳಿದ್ದೆ ಪ್ರತಿಯೊಂದು ಮೆಟ್ಟಲು ಹತ್ರ ಬಂದಾಗಲೂ ನಮ್ಮ ಎದುರಿಗಿರೋ ಮೆಟ್ಟಲನ್ನು ನೋಡೋಕ್ಕೆ ಮುಂಚೆ ಇದುವರೆಗೂ ಹತ್ತಿದ ಮೆಟ್ಟಲುಗಳನ್ನ ಒಂದ್ಸಲಿ ನಾವು ನೆನಪಿಸ್ಕೊಂಡೇ ಹೋಗಬೇಕು ನಾವು ಹತ್ತಿರೋದು ಇದು 4ನೇ ಮೆಟ್ಟಲು ಇನ್ನು ಎತ್ತರಕ್ಕೆ ಬಂದಿದ್ದೀವಿ ನಮಗೀಗ ಅನುಕರಣೆಯ ಮೆಟ್ಟಲಲ್ಲಿದ್ದಂಥ ವಿಚಾರಗಳಿಗೂ 4ನೇ ಮೆಟ್ಟಲಲ್ಲಿ ಹತ್ತಿರತಕ್ಕಂಥ ವಿಚಾರಗಳು ಬೇರೆ ಆಗ್ತದೆ ಈ ಅವಧಿಯಲ್ಲಿ ನಾವು ಯೋಚನೆ ಮಾಡ್ತೀವಿ ಅಥವಾ ಈ ಮೆಟ್ಟಲಲ್ಲಿ ನಮಗಾಗೋ ಸವಾಲುಗಳೇನು ನಾವು ನಟಿಸಬೇಕಾದಾಗ ನಟರ ದೈಹಿಕ ಮತ್ತು ಶಾಬ್ದಿಕ ಸಂಪನ್ಮೂಲಗಳನ್ನ ಬಳಸೋದು ಹೇಗೆ ಈ ಸವಾಲುಗಳು ಶುರುವಾಗ್ತದೆ ನಾನು ಹೇಗೆ ನನ್ನ ದೇಹನ ಬಳಸೋದು ನನ್ನ ಈ ವಾಯ್ಸ್ ಅಥವಾ ಸೌಂಡ್ಸ್ಗಳನ್ನ ನಾನು ಹೇಗೆ ಅದನ್ನು ಕೋಆರ್ಡಿನೇಟ್ ಮಾಡ್ಕೊಳ್ಳೋದು ಈ ಸವಾಲುಗಳನ್ನ ಈ ಮೆಟ್ಟಲಲ್ಲಿ ಎದುರಿಸ್ತಾ ಕೂತ್ಕೋಬೇಕಾಗುತ್ತೆ ನಮಗೆ ಅಭಿನಯ ಕಲೆಗೆ ಆಸಕ್ತಿ ಇದೆ ನಾವು ನಟಿಸ್ಬೇಕು ಅಂತ ಬಂದ್ಬಿಟ್ಟಿದ್ದೀವಿ ಆಗ ನಮ್ಮ ದೇಹದ ಮತ್ತು ಆ ಶಬ್ದದ ಸಂಪನ್ಮೂಲ ನಮ್ಮದು ಬೇರೆಯವ್ರದ್ದಲ್ಲ ಅದನ್ನು ಹೇಗೆ ಬಳಸೋದು ಅದು ತುಂಬ ಮುಖ್ಯ ನೋಡಿ ಈಗ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಭಿನಯ ಅಂದರೆ ಏನು ಅಭಿನಯದಲ್ಲಿ ಪದಗಳನ್ನು ನಾವು ಕಮ್ಯುನಿಕೇಟ್ ಅಥವಾ ಸಂವಹನ ಮಾಡೋದಿಲ್ಲ ನಾವು ಅರ್ಥಗಳ ಸಂವಹನ ಮಾಡ್ತೀವಿ ನಾವು ವಿ ಕಮ್ಯುನಿಕೇಟ್ ದ ಮೀನಿಂಗ್ಸ್ ಏನು ಇದರ ಅರ್ಥ ನಾವು ಎಲ್ಲೋ ತಪ್ಪು ತಿಳ್ಕೋಬಾರ್ದು ಡೈಲಾಗ್ ಕೊಟ್ಟರು ಅದನ್ನು ಹೇಳ್ಬಿಡ್ತೀವಿ ಉರು ಹೊಡ್ಕೊಂಡು ಹೇಳ್ಬಿಡ್ತೀನಿ ಅಂತ ಆಗಬಾರ್ದು ನಾವು ಅರ್ಥಗಳನ್ನ ಸಂವಹನ ಮಾಡೋರು ಏನೇ ಕೆಲಸ ಆದರೂ ಅದರ ಅರ್ಥವೇನು ಅದರ ಉದ್ದೇಶ ಏನು ಯಾತಕ್ಕೆ ಮಾಡಿದೆ ಯಾತಕ್ಕೆ ಇದರ ಅರ್ಥ ಏನು ಇದರ ಆಧ್ಯಾತ್ಮಿಕ ಅರ್ಥ ಏನು ಇದರ ಲೌಕಿಕ ಅರ್ಥ ಏನು ಇದರ ಭಾವಾರ್ಥ ಏನು ಇದರ ಬೌದ್ಧಿಕ ಅರ್ಥ ಏನು ಇದರ ವೈಜ್ಞಾನಿಕ ಅರ್ಥ ಏನು ಇದರ ಕಲ್ಪನೆಯ ಅರ್ಥ ಏನು ಇದರ ಕಲಾತ್ಮಕ ಅರ್ಥ ಏನು ಸೊ ಇಡೀ ರಂಗಭೂಮಿನ ಈ ಮೆಟ್ಟಲಲ್ಲಿ ಹುಡುಕಕ್ಕೆ ಶುರು ಮಾಡೋದು ಅರ್ಥ ಇದರ ಮೀನಿಂಗ್ ಸೊ ಅದರಿಂದ ನಾವು ಏನೇ ಚಟುವಟಿಕೆ ಮಾಡಿದ್ರು ಮಾನವ ಸಂಘರ್ಷಗಳ ಕತೆ ಹೇಳ್ತೀವಿ ಹೇಳೋ ವಿಧಾನ ಗೊತ್ತು ಮತ್ತು ಅಂಗ ಬಳಸ್ತೀವಿ ಪ್ರೇಕ್ಷಕರಿಗೆ ಹೇಳುವಾಗ ಈ ನಿಗೂಢ ಅರ್ಥಗಳೇನು ಈ ಅರ್ಥಗಳನ್ನ ಹುಡುಕಿ ಹೆಚ್ಚಿ ಗ್ರಹಿಸಿ ಅದನ್ನು ಅಭಿವ್ಯಕ್ತಿ ಮಾಡತಕ್ಕಂಥ ಪ್ರಯತ್ನ ಮಾಡ್ತಾರೆ ಯಾವುದೇ ಸನ್ನಿವೇಶ ಇರ್ಬೋದು ಯಾವುದೇ ಚಲನೆ ಇರ್ಬೋದು ರಂಗದ ಮೇಲೆ ನಡೆಯುವಂಥದ್ದು ಅದರಿಂದ ರಂಗದ ಮೇಲೆ ನಡೀತಕ್ಕಂಥ ವರ್ತನೆಗಳಿಗೆ ಅದು ಹಾಗೆ ಅಂತ ತಗೊಳಕ್ಕಾಗಲ್ಲ ಅದು ಇನ್ಯಾವುದರೋ ಸಂಕೇತ ಆಗ್ತದೆ ಒಂದು ಸುಮಾರು ಬಿಲ್ಡಿಂಗ್ ಹಿಡ್ಕೊಂಡ್ರೆ ಅದು ಇನ್ಯಾವುದೋ ಯುದ್ಧದ ಸಂಕೇತವನ್ನು ತೋರಿಸ್ತದೆ ಅಲ್ಲೇ ಯುದ್ಧ ನಡೆಯೋದಿಲ್ಲ ಯಾವನೋ ಒಬ್ಬನ ದೃಷ್ಟಿ ನೋಡಿದ್ರೆ ಇನ್ನೇನೋ ನಡೀತಾ ಇದೆ ಅನ್ನೋದರ ಸಂಕೇತ ತೋರಿಸ್ತಾ ಇರ್ತೇವೆ ಹೊರತು ಅದರಿಂದ ರಂಗದ ಮೇಲೆ ನಡೀತಕ್ಕಂಥ ಕ್ರಿಯೆಗಳು ಬರೀ ಸಂಕೇತಗಳು ಓನ್ಲಿ ಸಿಂಬಲ್ಸ್ ಇನ್ನೇನನ್ನೋ ನಿಗೂಢತೆಯ ಕಡೆ ತೋರಿಸ್ತಾ ಇರ್ತದೆ ಇನ್ಯಾವುದನ್ನೋ ಹುಡುಕು ಅಂತ ಹೇಳ್ತಾ ಇರ್ತದೆ ಇನ್ಯಾವುದನ್ನೋ ಗುರಿ ಮಾಡ್ಕೊಂಡಿರ್ತದೆ ನಾವು ಈ ಮೆಟ್ಟಲಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಪದಗಳನ್ನು ವಾಮಿಟ್ ಮಾಡಿಬಿಟ್ರೆ ಸಾಲದು ಪದಗಳನ್ನ ಗ್ರಹಿಸ್ಬಿಟ್ರೆ ಸಾಲದು ಯಾವುದೋ ಆ್ಯಕ್ಷನ್ ಮಾಡು ಅಂತ ಹೇಳಿದರೆ ಆ್ಯಕ್ಷನ್ ಮಾಡ್ತೀನಿ ಅಂತ ಪ್ರತಿಯೊಂದರ ಅರ್ಥವೇನು ಅದರ ಆಧ್ಯಾತ್ಮಿಕ ಅರ್ಥ ಏನು ಅದರ ವೈಜ್ಞಾನಿಕ ಅರ್ಥ ಏನು ಅದರ ಬೌದ್ಧಿಕ ಅರ್ಥ ಏನು ಭಾವುಕ ಅರ್ಥ ಏನು ಕಲಾತ್ಮಕ ಅರ್ಥ ಏನು ಇದನ್ನು ಮೀರಿದ ಇನ್ಯಾವುದಾದ್ರೂ ಒಂದು ಅರ್ಥ ಇದೆಯಾ ಈ ಅರ್ಥದ ಕಡೆ ಸೂಚನೆ ಸಂಕೇತ ಮಾಡ್ತಾ ಇರ್ತದೆ ಅಲ್ಲೋಗು ಪ್ರೇಕ್ಷಕನಿಗೆ ಇಂಟ್ರೆಸ್ಟ್ ಹತ್ತೋದು ಆ ಮಾತಿನ ಮೇಲಲ್ಲ ಆ ಚಲನೆಯ ಮೇಲಲ್ಲ ಆ ಚಲನೆ ಸೂಚಿಸುವ ಇನ್ಯಾವುದೋ ಬದುಕಿನ ನಿಗೂಢ ಅರ್ಥವನ್ನು ಅದು ಸೂಚಿಸಿದಾಗ ಪ್ರೇಕ್ಷಕನಿಗೆ ಆಪ್ತ ಆಗ್ತದೆ ಸೊ ಅದರಿಂದಲೇ ನಾವೇನು ತಿಳ್ಕೋಬೇಕು ನಟರಾದ ನಾವು ರಂಗದ ಹೊರಗಡೆ ನಾವು ಮಾಡೋ ಚಟುವಟಿಕೆಗಳು ಬೇರೆ ಆದರೆ ರಂಗದ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಮಾಡೋ ಎಲ್ಲ ಚಟುವಟಿಕೆ ಶಾಬ್ದಿಕ ಚಟುವಟಿಕೆ ಅಥವಾ ದೈಹಿಕ ಚಟುವಟಿಕೆ ಮಾನಸಿಕ ಚಟುವಟಿಕೆ ಬೌದ್ಧಿಕ ಚಟುವಟಿಕೆ ಭಾವನಾತ್ಮಕ ಚಟುವಟಿಕೆ ಆಧ್ಯಾತ್ಮಿಕ ಚಟುವಟಿಕೆ ಎಲ್ಲವೂ ಕೂಡ ಬದುಕಿನ ನಿಗೂಢಗಳತ್ತ ಪ್ರೇಕ್ಷಕನ ಗಮನವನ್ನು ಸೆಳೆಯೋ ಒಂದು ಸಂಕೇತ ಸಾಧನ
ಅಭಿನಯ ಅಂದರೆ ಅರ್ಥಗಳ ಸನ್ಮಾನ ಯಾರಿಗೆ ಅರ್ಥಗಳನ್ನ ನಮಗಾದ ನಮ್ಮ ಕಡೆ ಅಲ್ಲ ನಾವು ಕಂಡುಕೊಂಡಂತ ಅರ್ಥಗಳನ್ನ ಪ್ರೇಕ್ಷಕನ ಕಡೆಗೆ ಸನ್ಮಾನ ಮಾಡಬೇಕಾಗುತ್ತೆ ಸೋ ಈ ರೀತಿ ನಮ್ಮ ಎಲ್ಲಾ ಚಟುವಟಿಕೆಗಳನ್ನ ಸಂಕೇತ ಅಂದರೆ ಕೋಡಿಫೈ ಮಾಡೋದಕ್ಕೆ ಸಿಂಬಲ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಮಗೆ ನಮ್ಮ ದೈಹಿಕ ಅಥವಾ ಶಾಬ್ದಿಕ ಸಂಪನ್ಮೂಲಗಳ ಬಳಕೆನ ಗೊತ್ತಿರಬೇಕು ಅದರ ಪರಿಣಾಮನೂ ನಮಗೆ ತಿಳಿದೇ ಇರಬೇಕು ಸೋ ನಮಗೊಂದು ಜವಾಬ್ದಾರಿ ಇದೆ ನಟರಿಗೆ ಜೀವನದಲ್ಲಿ ಸುಳ್ಳೇಳರಿಗೆ ಮೋಸ ಮಾಡೋಂಗೆ ಆ ಜವಾಬ್ದಾರಿ ಇಲ್ಲ ಆದರೆ ನಮಗೊಂದು ಜವಾಬ್ದಾರಿ ಇದೆ ಏನು ಜವಾಬ್ದಾರಿ ಪ್ರೇಕ್ಷಕರಿಗೆ ಅರ್ಥವನ್ನು ಸಂವಹಿಸೋ ಹೊಣೆಗಾರಿಕೆ ನಟರಾದ ನಮ್ಮ ಮೇಲಿದೆ ಅದರಿಂದ ನಮ್ಮಲ್ಲಿರೋ ಸಂವಹನ ವಿಧಾನ ಯಾವುದು ಅವುಗಳ ಸಾಮರ್ಥ್ಯ ಏನು ಅಂತ ತಿಳ್ಕೊಳ್ಳೋಣ ನೋಡಿ ನಾವು ನಿತ್ಯ ಜೀವನದಲ್ಲಿ ಶಾಬ್ದಿಕ ಮತ್ತು ದೈಹಿಕ ಸಂಕೇತಗಳ ಮೂಲಕ ಕಮ್ಯುನಿಕೇಟ್ ಮಾಡ್ತೀವಿ ಹಾಯ್ ಅಂತೀವಿ ಬನ್ನಿ ಅಂತೀವಿ ಕೂತ್ಕೊಳ್ಳಿ ಅಂತೀವಿ ಅಥವಾ ನಾವು ಮಾತಾಡಿದ್ರೆ ಹಿಂಗೆ ಅಂತೀವಿ ಮಾತಾಡಿದ್ರೆ ಹಿಂಗೆ ಹೋಗು ಹೋಗಪ್ಪ ಇದೆಲ್ಲನೂ ಬಳಸ್ತೀವಿ ಆದರೆ ಇದೇ ರೀತಿ ದೈನಂದಿನ ಚಟುವಟಿಕೆಯಲ್ಲಿ ಮಾಡೋ ಶಬ್ದ ಮತ್ತು ದೈಹಿಕ ಸಂಕೇತಗಳನ್ನ ಅಲ್ಲಿ ನಮಗೆ ಗೊತ್ತಿಲ್ಲದೆ ಇನ್ವಾಲಂಟ್ರಿಯಾಗಿ ಮಾಡಿಬಿಡ್ತೀವಿ ತಾನೇ ತಾನಾಗಿ ರಿಫ್ಲೆಕ್ಸ್ ಆ್ಯಕ್ಷನಲ್ಲಿ ಮುಗಿಸ್ಬಿಡ್ತೀವಿ ಆದರೆ ಇಲ್ಲಿ ಪ್ರಜ್ಞಾಪೂರ್ವಕವಾಗಿ ಉದ್ದೇಶ ನಮ್ಗೆ ಗೊತ್ತಿದೆ ಯಾಕೆ ಇದನ್ನು ಬಳಸ್ತಾ ಇದ್ದೀನಿ ಯಾಕೆ ಇದೇ ಪದವನ್ನು ಬಳಸ್ತೀನಿ ಯಾಕೆ ಇಷ್ಟೊತ್ತೇ ಸೈಲೆನ್ಸ್ ಬಿಡ್ತೀನಿ ಇಷ್ಟೊತ್ತೇ ಯಾಕೆ ಅಳ್ತೀನಿ ಈಗಲೇ ಯಾಕೆ ನಗ್ತೀನಿ ಈಗಲೇ ಯಾಕೆ ಕುಣಿತೀನಿ ಪ್ರತಿಯೊಂದನ್ನು ಕೂಡ ನಾವು ಪ್ರೇಕ್ಷಕರಿಗೆ ಸಂವಹಿಸಿದಾಗ ಸ್ಪೆಸಿಫಿಕ್ ಆಗಿ ಈ ಅರ್ಥಕ್ಕೋಸ್ಕರನೇ ಇದು ಮಾಡಿದ್ದು ಇವನ ಬದುಕಿನ ಇಷ್ಟು ಒದ್ದಾಟ ನಿನಗೆ ಅರ್ಥ ಆಗಲಿ ಅಂತಲೇ ಮಾಡಿದ್ದು ಇವನ ಬದುಕಿನ ಸಂತೋಷವನ್ನು ನಿನಗೆ ಅರ್ಥ ಆಗಲಿ ಅಂತಲೇ ನಾನು ಇದನ್ನು ಬಳಸಿದ್ದು ಅಂದಾಗ ಅದು ರಂಗ ನಟನೆ ಆಗುತ್ತೆ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ರಂಗ ನಟನೆಗೂ ಬದುಕಿನಲ್ಲಿ ನಡೆಸ್ತಾ ಇರತಕ್ಕಂಥ ಚಟುವಟಿಕೆಗಳಿಗೂ ಎರಡು ಹಿಟ್ಟು ಬೂದಿ ಕಲರ್ ಒಂದೇ ಅಂತ ಒಂದೇ ಅಂತ ಕರೆಯೋಕ್ಕಾಗಲ್ಲ ಹಿಟ್ಟೇ ಬೇರೆ ಬೂದಿನೇ ಬೇರೆ ಹಿಟ್ಟಿನ ಬಳಕೆಯೇ ಬೇರೆ ಅದು ದೇಹಕ್ಕೆ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು ಬೂದಿಯ ಬಳಕೆಯೇ ಬೇರೆ ಅದು ಒಂದೇ ಅನ್ನೋ ರೀತಿ ಕಲ್ಪನೆ ಮಾಡ್ಕೋಬಾರ್ದು ಸೊ ಹೀಗೆ ಪ್ರಜ್ಞಾಪೂರ್ವಕವಾಗಿ ನಮ್ಮ ಶರೀರ ಮತ್ತು ಶಾರೀರ ಅಂದರೆ ನಮ್ಮ ಶಬ್ದ ಸಂಪತ್ತು ಧ್ವನಿ ಸಂಪತ್ತು ಈ ಎರಡನ್ನು ಅದರ ಸಾಮರ್ಥ್ಯಗಳನ್ನ ಅರ್ಥಕೋಬೇಕು ಅದನ್ನು ಅಭ್ಯಾಸ ಮಾಡಬೇಕು ನೋಡಿ ನಟನೆಯ ಭಾಷೆ ಅಂತ ಕರ್ಕೊಳ್ಳೋಣ ಬೇರೆಯವರ ಭಾಷೆ ಇದ್ದರೂ ನಮ್ಮದು ಆದಂಥ ಒಂದು ಭಾಷೆ ನಮ್ಮದು ನಟನೆಯ ಭಾಷೆ ಅದಕ್ಕೇ ನಾಟಕ ಭಾಷೆಗಳ ಭಾಷೆ ಅಂತ ಕರೀತಾರೆ ಇಟ್ ಈಸ್ ಎ ಲ್ಯಾಂಗ್ವೇಜ್ ಆಫ್ ಲ್ಯಾಂಗ್ವೇಜಸ್ ಇದು ಯಾವುದೇ ಒಂದು ಯಾವುದೋ ಒಂದು ಭಾಷೆಯ ಸೀಮಿತ ಪರಿಧಿ ನಿಲ್ಲಲ್ಲ ಇಟ್ ಈಸ್ ಎ ಲ್ಯಾಂಗ್ವೇಜ್ ಆಫ್ ಲ್ಯಾಂಗ್ವೇಜಸ್ ಭಾಷೆಗಳ ಭಾಷೆ ಇದು ಸೊ ಇಲ್ಲಿ ಎರಡು ಭಾಗ ಮಾಡ್ತೀವಿ ಒಂದು ವಾಚಿಕ ಅಭಿನಯ ಇನ್ನೊಂದು ಶಾಬ್ದಿಕ ಅದೇ ವಾಚಿಕ ಅಂದರೆ ಶಾಬ್ದಿಕ ಇನ್ನೊಂದು ಆಂಗಿಕ ಅಥವಾ ದೇಹ ಭಾಷೆ ಅಂತ ನಾವು ವಿಭಾಗಿಸ್ತೀವಿ ವಾಚಿಕ ಅಭಿನಯದ ಸಾಮರ್ಥ್ಯ ಎಷ್ಟು ಅನ್ನೋದು ನಮ್ಗೆ ಗೊತ್ತಿರಬೇಕು ನಾವು ಮಾತಲ್ಲೇ ಹೇಳ್ಬಿಡ್ತೀವಿ ಎಲ್ಲವನ್ನೂ ಅರ್ಥ ಸಂವಹಿಸ್ಬಿಡ್ತೀವಿ ಅಂದ್ರೆ ನಾವು ಎಷ್ಟೇ ಕರಾರುವಾಕ್ಕಾಗಿ ಅಲ್ಲಿರೋ ಶಬ್ದಗಳನ್ನ ಬಳಸಿದ್ರು ಅಭಿವ್ಯಕ್ತಿ ಮಾಡಿದರೂ ಕೂಡ ಒಟ್ಟು ಅರ್ಥದ ಒಟ್ಟು ಸಂವಹನೆಯ ಮೊತ್ತದಲ್ಲಿ ಶೇಕಡ 7% ಮಾತ್ರ ಅರ್ಥ ಸಂವಹಿಸಿರ್ತೀವಿ ಉಳಿದಿದ್ದು ಯಾವುದು ಸಂವಹಿಸಿರಲಿಲ್ಲ ಹಾಗಾದ್ರೆ ಈ ಶೇಕಡ 93% ಅರ್ಥ ಎಲ್ಲಿ ಉಳ್ಕೊಂಡಿದೆ ಅದನ್ನು ನಾವು ಆಂಗಿಕ ಅಭಿನಯದಲ್ಲಿ ವಿಭಾಗಿಸ್ಕೋತೀವಿ ಅಲ್ಲಿ ಶಬ್ದ ಇಲ್ಲ ಬರೀ ಅಂಗ ಚಲನೆ ಭಂಗಿ ಭಾವ ಇವೇ ಸುತ್ತಮುತ್ತಿರುತ್ತೆ ಇದರ ನಿರ್ದಿಷ್ಟ ಅಂಶವನ್ನು ನಾವು ವೈಜ್ಞಾನಿಕವಾಗಿ ತಿಳ್ಕೊಂಡಿರಬೇಕಾಗುತ್ತೆ ಆಂಗಿಕ ಅಭಿನಯನ 3 ಭಾಗವಾಗಿ ವಿಂಗಡಿಸ್ತೀವಿ ಒಂದು ಭಂಗಿ ಪೋಶ್ಚರ್ ಹೇಗೆ ನಿಂತಿದ್ದಾನೆ ಯಾವ ಸ್ಟೈಲಲ್ಲಿ ಇದ್ದಾನೆ ಹೇಗಿದ್ದಾನೆ ಇದು ಯಾವ ಅರ್ಥನ ಸೂಚಿಸ್ತಾ ಇದೆ ಎರಡನೇದು ಹಾವ ಜೆಸ್ಚರ್ಸ್ ಏನೇನನ್ನ ಚಲನೆ ಪೂರ್ವಕವಾಗಿ ಮಾಡ್ತಾ ಇದ್ದಾನೆ ಯಾವ ಹಾವದಲ್ಲಿ ಅವನು ಅಭಿವ್ಯಕ್ತಿಪಡಿಸ್ತಾ ಇದ್ದಾನೆ ದೇಹದ ಯಾವ ಭಾಗವನ್ನು ಯಾವ ಹಾವಕ್ಕೆ ಉಪಯೋಗಿಸ್ತಾ ಹಾವ ಅಂದರೆ ಹಾವು ಅಲ್ಲ ಹಾವ ಜೆಸ್ಚರ್ ಹಾವ ಅಂತೀವಿ ಹಾಗೆಯೇ ಭಾವ ಯಾವ ವರ್ಣಿ ಯಾವ ಭಾವನೆಯಿಂದ ಆ ಭಂಗಿಯಲ್ಲಿದೆ ಯಾವ ಭಾವನೆಯಿಂದ ಆ ಹಾವಗಳನ್ನ
ವ್ಯಕ್ತಪಡಿಸ್ತಾ ಇದ್ದಾನೆ. ಸೊ ಈ ಭಂಗಿ ಮತ್ತು ಹಾವಗಳ ಒಟ್ಟು ಸಾಮರ್ಥ್ಯ ಶೇಕಡ 38 ಅಂದರೆ 7% ವಾಚಿಕದ ಅರ್ಥ ಬರ್ತದೆ, ಅಭಿನಯದ ಅರ್ಥ. ಇನ್ನು 38% ಭಂಗಿ ಪೋಶ್ಚರ್, ಹಾವ ಜೆಸ್ಚರ್, ಇದಕ್ಕೆ ಸಂಬಂಧಪಡ್ತದೆ. ಸೊ ಹಾಗಾದರೆ ಇನ್ನೂ ಅರ್ಥಗಳಲ್ಲಿ 53% ಉಳ್ಕೊಂಡಿದೆಯಲ್ಲ. ಈಗ ನಮಗೆ ಸಿಕ್ಕಿರೋದು 38 + 7 55 ಆಯಿತು. ಇನ್ನೂ 55% ಸಾರಿ 38 + 7 = 45 ಇನ್ನು ಉಳ್ಕೊಂಡಿರೋದು 55% ಎಲ್ಲಿದೆ? ಆ ಅರ್ಥಗಳು ಸಂವಹಿಸ್ತಾ ಇದ್ರೆ ಅದು ನಮಗಲ್ಲ, ನಮ್ಗೆ ಪೂರ್ತಿ ಅರ್ಥ ಆಗಿರ್ಬೋದು, ಪ್ರೇಕ್ಷಕನಿಗೆ ಅರ್ಥ ಆಗಬೇಕಲ್ಲ. ಆಗ ಭಾವುಕ ಅಭಿವ್ಯಕ್ತಿ ಅಂತೀವಿ, ಭಾವನೆಗಳ ಮೂಲಕ ಅಭಿವ್ಯಕ್ತಿ ಮಾಡುವಂಥದ್ದಕ್ಕೆ ಶೇಕಡ 55% ವ್ಯಕ್ತ ಆಗ್ಬಿಡ್ತದೆ. ನಾನು ಹಿಂಗಂದರೆ ಆಂಗಿಕ ಭಂಗಿ ನಮಸ್ಕಾರ, ಹ್ಞೂ ನಮಸ್ಕಾರ ಮಾಡ್ತಾ ಇದ್ದೇನೆ ಅನ್ನೋ ಅರ್ಥ ಆಗುತ್ತೆ. ಅದಕ್ಕೆ ವಾಚಿಕನ ಸೇರಿಸಿ ನಮಸ್ಕಾರ ಅಂದರೆ ಇಷ್ಟೇ ಬರ್ತದೆ. ನಾನು ಯಾವುದೋ ಒಂದು ಭಂಗಿಯಲ್ಲಿ ನಮಸ್ಕಾರ ಅಂತ ಒಂದು ಭಂಗಿಯನ್ನು ಕೊಟ್ಟರೆ ಆಯಿತು, ನಾನು ಹಿಂಗಂದು ನಮಸ್ಕಾರ ಅಂದರೆ ಕೊಡ್ತೀನಿ. ಅದನ್ನು ಯಾವುದೋ ಒಂದು ಭಾವನ ಸೇರಿಸಿದಾಗ ನಮಸ್ಕಾರ ಅಂದಾಗ ಅದರ ಒಟ್ಟು ಅರ್ಥ ಏನು, ಕೋಪದಿಂದ ಮಾಡ್ತಾವನೋ ಇನ್ನೇನೋ ಅನ್ನೋ ಒಂದು ಅರ್ಥನ ಸಂವಹಿಸ್ಬಿಡ್ತೀವಿ. ಸೊ ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ನಮ್ಮ ದೇಹಕ್ಕೆ ಇರತಕ್ಕಂಥ ವಾಚಿಕ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ, ನಮ್ಮ ದೇಹಕ್ಕೆ ಇರತಕ್ಕಂಥ ಆಂಗಿಕ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯಗಳನ್ನ ಸಂಕೇತಗಳಾಗಿ, ರಂಗದ ಮೇಲಿನ ಸಂಕೇತಗಳಾಗಿ ಆ ನಿಗೂಢ ಅರ್ಥಗಳನ್ನು ಅಭಿವ್ಯಕ್ತಿ ಮಾಡ್ತಕ್ಕಂಥ ಪ್ರೇಕ್ಷಕನಿಗೆ ತಲುಪಿಸುವಂಥ, ಅವನ ಅವಪ್ರಜ್ಞೆಗೆ ತಲುಪಿಸುವಂಥ, ಅವನು ಹೌದೌದು ನನಗೆ ಅರ್ಥ ಆಯಿತು ಅಂತ ಹೂಂಗುಟ್ಟಬೇಕು ಆಂತರಿಕವಾಗಿ, ಅಲ್ಲಿಯವರೆಗಿನ ಹೊಣೆಗಾರಿಕೆಗೆ ಈ ಮೆಟ್ಟಲಲ್ಲಿ ನಾವು ಶ್ರಮ ಹಾಕಬೇಕಾಗುತ್ತೆ. ಈ ಮೆಟ್ಟಲು ಮುಗೀತು, ನಾನು ಎಲ್ಲವನ್ನೂ ಕಲಿತುಬಿಟ್ಟೆ ಅಲ್ಲ, ಇದು 4ನೇ ಮೆಟ್ಟಿಲು ಮಾತ್ರ. ನಮ್ಗೆ ಅನಿಸ್ಬಿಡುತ್ತೆ, ಓ ಎಲ್ಲ ಗೊತ್ತಾಯಿತು, ಅನುಕರಣೆ ಮಾಡೋಕ್ಕೆ ಗೊತ್ತಾಯಿತು, ಅದು ಗೊತ್ತಾಯಿತು, ನಾಟಕದ ಡೆಫಿನಿಷನ್ ಗೊತ್ತಾಯಿತು, ಮತ್ತೊಂದು ಗೊತ್ತಾಯಿತು, 4 ಮೆಟ್ಲು ಹತ್ಬಿಟ್ಟಪ್ಪ, ಇನ್ನು ನಾನು ಅದ್ಭುತ ನಟ ಅಂತ ನಾನೇನಾದ್ರು ಅಂದ್ಕೊಂಡ್ರೆ ನಾನು ತೋಡಿದ ಬಾವಿಗೆ ನಾನೇ ಬಿದ್ದುಬಿಡ್ತೀನಿ. ಯಾಕಂದರೆ ಇನ್ನೂ 56 ಮೆಟ್ಲುಗಳಿವೆ, ಆ ಮೆಟ್ಲುಗಳನ್ನ ಮೆಟ್ಟಬೇಕಾಗತ್ತೆ. ನಾನು ಮುಟ್ಟಿದ್ದೇನೆ 4ನೇ ಮೆಟ್ಲು, ಮತ್ತು ಅದನ್ನು ಮೆಟ್ಟಬೇಕಾಗಿದೆ. ಮುಟ್ಟಿದ ತಕ್ಷಣ ನಟನಾಗಲ್ಲ, ಆ ಮೆಟ್ಟಲನ್ನು ಮೆಟ್ಟಿದಾಗಲೇ ಇನ್ನೊಂದು ಮೆಟ್ಟಲನ್ನು ಮುಟ್ಟುವಂಥ ಅರ್ಹತೆ ಪಡ್ಕೋತೀವಿ. ಅದರಿಂದ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ರಂಗ ನಟನಾಗತಕ್ಕಂಥ ರಂಗಭೂಮಿಯಲ್ಲಿ ಉಳ್ಕೋಬೇಕು, ಬೆಳೀಬೇಕು, ಏನಾದರೂ ಸಾಧಿಸ್ಬೇಕು ಅನ್ನೋನಿಗೆ ನಾವು ಇದುವರೆಗೂ ಕೊಟ್ಟಿರೋದು ಕೇವಲ 4 ಮೆಟ್ಟಲನ್ನು ಮುಟ್ಟಲು ಮತ್ತು ಮೆಟ್ಟಲು ಅವಕಾಶ. ಮುಂದಿನ ಅವಧಿಯಲ್ಲಿ 5ನೇ ಮೆಟ್ಟಲನ್ನು ಮುಟ್ಟುವ ನಮ್ಮ ಸಾಮರ್ಥ್ಯದ ಬಗ್ಗೆ ಆಲೋಚನೆ. ವಂದನೆಗಳು.